ನಾವು ಬಂದು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ನಾವು ಅವ್ರ ಚಿಕ್ಕ ಮಗುವಿಂದನು ನನಗೆ ನನಗಂತೂ ಬುದ್ಧಿ ಬಂದಾಗಿಂದನೂ ನಾನಂತೂ ಅಪ್ಪು ಅವರ ಅಪ್ಪಟ ಅಭಿಮಾನಿ. ನಮ್ಮ ಮನೇಲಿ ಎಲ್ಲೇ ಹೋದ್ರೂ ಕೂಡ ಅಪ್ಪು ಫೋಟೋಗಳು ಎಲ್ಲ ಕಡೆ ಆರಾಧಿಸ್ತವೆ. ಸೊ ನಮ್ಮನೆ ದೇವ್ರ ಗುರು ಅವರು. ಏನೇ ಆಗಲಿ ಪ್ರಪಂಚದಲ್ಲಿ ಯಾರೇ ಆಗಲಿ ಅವ್ರ ಥರ ಬರೋಕ್ಕೆ ಮತ್ತೊಬ್ಬ ಮನುಷ್ಯ ಹುಟ್ಟೋದು ಇಲ್ಲ, ಹುಟ್ಟೋದು ಯಾರು ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ರೀಸೆಂಟಾಗಿ ನಮ್ಮ ಅಪ್ಪ ತಿರ್ಕೊಂಡು ಕೋವಿಡಲ್ಲಿ, ಬಟ್ ನನಗೆ ಅಷ್ಟೊಂದು ಬೇಜಾರಾಗಿಲ್ಲ. ಬಟ್ ನಾವು ಅಪ್ಪ ತಿರ್ಕೊಂಡಾಗ ನಂಗೆ ಪ್ರಾಣನೇ ಹೋದಂಗಾಯ್ತು. ಅವ್ರ ಬಗ್ಗೆ ಇಡೋಕ್ಕೆ ಚಿಕ್ಕಪಟ್ಟೆ ಮಾತುಗಳಿದೆ, ಅವ್ರ ಬಗ್ಗೆ ಇಡೋಕ್ಕೆ ಮಾತೇ ಬರಲ್ಲ ನಮಗೆ. ಯಾಕೆ ಅಂದರೆ ಹೆಣ್ಮಗು ಆಗಿ ನಾನು ಅವನ್ನ ಪ್ರತಿಯೊಂದಿನ ನಾನು ಪ್ರತಿಯೊಂದಿನ ನೋಡಿದ್ದೀನಿ. ಅವ್ರ ಮನೆ ಹತ್ರ ಡೈಲಿ ನಾನು ಹೋಗಿ ಕಾಯ್ತಾರೆ, ಡೈಲಿ ಬೆಳಗ್ಗೆ ಸಾಯಂಕಾಲ ನನಗೆ ಮನೆ ಕಾಯ್ತಾನೆ ಇದ್ದೆ. ನಾನು ಅವ್ರು ಬರ್ತಾರೆ, ಅವ್ರು ಸತ್ತಾಲು ಕೂಡ ಅವ್ರ ಮನೆ ಹತ್ರ ಕಾಯ್ಕೊಂಡು ಅವ್ರು ಬರ್ತಾ. ಅಷ್ಟೊಂದು ದೊಡ್ಡ ಅಭಿಮಾನಿ ಆಗ್ಬಿಡಿದೆ ಅವ್ರ ಬಗ್ಗೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ಅವರಲ್ಲಿರೋ ಸಿಂಪ್ಲಿಸಿಟಿ, ಒಂದು ಸ್ಮೈಲ್ ಇರುತ್ತಲ್ಲ, ಆ ಒಂದು ಸ್ಮೈಲ್ ನೋಡಿದ್ರೆ ಯಾರೇ ಯಾವ ನನ್ನ ಮಗನೇ ಆಗಿ ಟೆನ್ಷನ್ ಇದ್ರು ಆ ಸ್ಮೈಲ್ ನೋಡಿ ಫುಲ್ಲು ಎಲ್ಲ ಫುಲ್ ಕರ್ಗೋಗ್ಬಿಡ್ತಾರೆ. ಅಷ್ಟು ಒಳ್ಳೆ ದೇವರು ನಮ್ಮ ಗುರು ಗುರು ಅವರು. ಅವರು ಅಂತ ಮನುಷ್ಯನ್ ಪಡೆದು ನಾವು ತುಂಬ ಪುಣ್ಯ ಮಾಡಿದ್ವಿ. ಈ ಭೂಮಿಗೆ ಮತ್ತೆ ಅವ್ರು ಬಂದೇ ಬರ್ತಾರೆ, ಬರಲೇಬೇಕು, ಬಂದೇ ಬರ್ತಾನಮೇಲ ಪಕ್ಕ ಮಾತಾಡ್ಸೇ ಮಾತಾಡ್ತಾರೆ. ಏನೇ ಆಗಲಿ ಅವರಂತ ದೊಡ್ಡ ಅಭಿಮಾನಿ. ಅಪ್ಪು ಐ ಲವ್ ಯು, ಅಪ್ಪು ಐ ಮಿಸ್ ಯು ಸೋ ಮಚ್. ದಯವಿಟ್ಟು ವಾಪಸ್ ಬೇಗ ಬನ್ನಿ, ನಿಮಗೋಸ್ಕರ ಸಾವಿರ ಅಭಿಮಾನಿಗಳು ಕಾಯ್ತಾರೆ. ಮತ್ತೆ ನಿಮ್ಗೆ ನಿಮ್ಮನಂತೂ ದೇವರ ಥರ ಎಲ್ಲ ಜೊತೆ ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ. ದಯವಿಟ್ಟು ವಾಪಸ್ ಬನ್ನಿ ಅಪ್ಪು, ಈ ಮಾತು ನಿಮ್ ಕೇಳಿಸ ಕೇಳಿಸುತ್ತೆ. ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಬಾಯ್. ನಾವು ಗುಂಡ್ಲುಪೇಟೆ ಅಂತ ಬಂದಿದ್ದೀನಿ ಸರ್. ಅಪ್ಪು ಬಾಸ್ ಇಲ್ಲ ಅನ್ನೋದು ಒಂದು ಕಲ್ಪನೆಯಿಂದ ಇದಾಗಿದೆ, ಇದಾರೆ ಅಂತ ನಮ್ಮ ಮನಸ್ಸಲ್ಲಿದೆ. ಅವ್ರು ಮಾಡಿರೋ ಕೆಲಸದಲ್ಲಿ ನಮ್ಮ ಕರ್ನಾಟಕ ಜನಗಳು ಒಂದು ಅರ್ಧವಾಗ ಕಲ್ತ್ಕೊಂಡ್ರೆ ದೇವರು ಒಳ್ಳೇದಾಯ್ತೆ ಸರ್, ಒಳ್ಳೇದಾಗುತ್ತೆ ಸರ್ ಎಲ್ಲರಿಗೂ. ಎರಡನೇ ಉತ್ಸವ ಅವ್ರು ಇಲ್ಲದಾಗ ಐ ಮಿಸ್ ಯು ಬಾಸ್, ಅದೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ಜೊತೆಲೇ ಇರ್ತಾರೆ, ಆದರೆ ನಾವು ಅವ್ರಿಗೆ ಏನು ಸೇವೆ ಕೊಡಬೇಕು ಜನಗಳಿಗೆ ಆ ಥರ ಸೇವೆ ಕೊಟ್ಟರೆ ಜನಗಳು ಹಾಗೆ ಇರ್ತಾರೆ ಸರ್. ಥ್ಯಾಂಕ್ ಯು. ಅದ್ಭುತವಾದ ಡ್ಯಾನ್ಸರು, ಮತ್ತು ಒಳ್ಳೆ ರೀತಿ ನಡೆಸ್ಕೊಂಡಿದ್ದಾರೆ. ಅವರಿಂದ ತುಂಬ ಜನ ಕಲಿಯೋದು ತುಂಬ ಇದೆ. ಕರ್ನಾಟಕ ಜನ ಅವ್ರನ್ನ ನೋಡಿ ತುಂಬ ಕಲಿಯಿದೆ. ಯುವಕರಂತೂ ತುಂಬ ಕಲಿಯೋದಿದೆ. ಅವ್ರು ಈ ಕೈಲಿ ಕೊಟ್ಟಿದ್ದು ಈ ಕೈಗೆ ಯಾರಿಗೂ ಗೊತ್ತಾಗಬಾರ್ದು, ಆ ರೀತಿ ದಾನ ಮಾಡೋಗಿದ್ದಾರೆ. ಅದನ್ನು ಇವಾಗಿನ ಯುವಕರು ಕಲ್ತ್ಕೋಬೇಕು. ಅವ್ರಿಗೆ ಒಳ್ಳೆಯದಾಗಲಿ. ಅಪ್ಪು ಬಾಸ್ ಜೈ. ಅಪ್ಪು ಬಾಸ್ಕೇ.
ها.